ಭಾರತ್ ಮಾತಕ್ಕೆ ಯುವಮೋರ್ಚಾ ಬಂಧುಗಳೇ, ಏನ್ ಇವತ್ತು ರಾಜ್ಯದಲ್ಲಿ ನಿರಂತರವಾಗಿ ಸತತವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿಂದ 21 ಹಿಂದೂ ಕಾರ್ಯಕರ್ತರನ್ನ ಈ ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂತ ಬರ್ತಾರೆ. ಅದರಿಂದ ಇದುವರೆಗೂ PFI ಮತ್ತು KFD ಸಂಘಟನೆ ಅನ್ನು ನಿಷೇಧ ಮಾಡುವುದರಲ್ಲಿ ವಿಫಲವಾಗಿದೆ ಈ ಕಾಂಗ್ರೆಸ್ ಸರ್ಕಾರ. ಆದ್ರಿಂದ ನಾವು ಇವತ್ತು BJP ಯುವಮೋರ್ಚಾ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದರ ಬಗ್ಗೆ ನಮಗೆ ರಾಜ್ಯ ಉಪಾಧ್ಯಕ್ಷರಾದಂತಹ ಚರಣ್ ಪಾಟೀಲ್ ಅವರು ಮಾತಾಡಬೇಕಂತ. ಎಲ್ಲ ಸ್ವಾಭಿಮಾನಿ ಯುವಮೋರ್ಚಾ ಬಂಧುಗಳೇ, ಕಳೆದ 4 ವರ್ಷದಿಂದ ಕರ್ನಾಟಕದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ತುಗ್ಲಕ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುತ್ತಾ ಹಿಂದೂ ಪರವಾದ ಸಂಘಟನೆಗಳು ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿ ತೊಡಗಿಸಿಕೊಂಡಂಥ ಕಾರ್ಯಕರ್ತರನ್ನ ಬರಬರವಾಗಿ ಹತ್ಯೆ ಆದರೂ ಸಹ, ಹತ್ಯೆ ಮಾಡಿದಂಥ ಸಂಘಟನೆಗಳ ಪದಾಧಿಕಾರಿಗಳು ಬಂಧನಾಗಿದ್ದರೂ ಸಹ ಅಂತಹ ಸಂಘಟನೆಗಳನ್ನು ರಾಜ್ಯದಲ್ಲಿ ನಿಷೇಧ ಮಾಡೋದನ್ನು ಬಿಟ್ಟು ಅಲ್ಪಸಂಖ್ಯಾತರ ಮತಗಳಿಗಾಗಿ ಹಿಂದೂ ವಿರೋಧಿ ನೀತಿಯನ್ನು ರಾಜ್ಯ ಸರ್ಕಾರ ಅನುಸರಿಸುತ್ತಿರುವುದನ್ನು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಮೊನ್ನೆ ಏನು ಮಂಗಳೂರಿನಲ್ಲಿ ಆದಂಥ ಹತ್ಯೆ, ದೀಪಕ್ ರಾವ್ ಹತ್ಯೆಯಲ್ಲಿ PFI, SDPI ಮತ್ತು KFD ಸಂಘಟನೆಯ ಪದಾಧಿಕಾರಿಗಳು ನೇರವಾಗಿ ಪಾತ್ರಧಾರಿಗಳಾಗಿದ್ದಾರೆ. ಅವರನ್ನು ತಕ್ಷಣ ಬಂಧಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಅಂಥ ಸಂಘಟನೆಯನ್ನು ರಾಜ್ಯದಲ್ಲಿ ನಿಷೇಧ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷ ಕಳೆದ 1 ವರ್ಷದಿಂದ ರಾಜ್ಯವ್ಯಾಪಿ ಹೋರಾಟವನ್ನು ಮಾಡ್ತಾ ಇದ್ರೂ ಸಹ ಕಾಂಗ್ರೆಸ್ ಸರ್ಕಾರ ಆ ವಿಚಾರದಲ್ಲಿ ಲಕ್ಷ್ಯ ಕೊಡದೆ ದಿನನಿತ್ಯವಾಗಿ ಹಿಂದೂ ಕಾರ್ಯಕರ್ತರ ವಿಚಾರದಲ್ಲಿ, ಹಿಂದುತ್ವದ ವಿಚಾರಧಾರೆಗಳನ್ನು ಇಟ್ಟುಕೊಂಡಂಥ ವ್ಯಕ್ತಿಗಳ ವಿಚಾರದಲ್ಲಿ ಮೀನಾ ಮೇಷ ಎಣಿಸುತ್ತಾ ಅವರ ಜೀವದ ಜೊತೆ ಚೆಲ್ಲಾಟ ಆಡುತ್ತಿರುವುದನ್ನು ನಾವು ಈ ಸಂದರ್ಭದಲ್ಲಿ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ರಾಜ್ಯದ ಗೃಹಮಂತ್ರಿಗೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ನೈತಿಕವಾದ ಹೊಣೆ ಇದೆ ಮತ್ತು ಜವಾಬ್ದಾರಿ ಇದೆ. ರಾಜ್ಯದ ನೈತಿಕತೆ ಇಲ್ಲದಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ಗೃಹಮಂತ್ರಿಯನ್ನಾಗಿ ನೇಮಕ ಮಾಡಿದ ಕಾರಣಕ್ಕಾಗಿ ಇವತ್ತು ಹಾಡೋಗಲೇ ದರೋಡೆಗಳು, ಹಾಡೋಗಲೇ ಕೊಲೆಗಳು ನಡೀತಾ ಇದ್ದಾವೆ. ಆ ಕಾರಣಕ್ಕಾಗಿ ಗೃಹಮಂತ್ರಿಗಳು ದೇಶರತ್ತಾಗಿ ರಾಜೀನಾಮೆ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಏನು ಸಿದ್ದರಾಮಯ್ಯ ಸರ್ಕಾರ ಹಿಂದುತ್ವದ ವಿಚಾರಧಾರೆಗಳನ್ನು ಇಟ್ಕೊಂಡು ಯಾರಾದರೂ ರಾಜ್ಯದಲ್ಲಿ ಪ್ರತಿಭಟನೆ ಮಾಡುವಂಥದ್ದಾಗಿರ್ಬೋದು, ಅದನ್ನು ಸರ್ಕಾರದ ವಿಚಾರದಲ್ಲಿ ಕೇಳುವಂಥದ್ದಾಗಿರ್ಬೋದು, ಅಂಥವರನ್ನ ವಿನಾಕಾರಣ ಟಾರ್ಗೆಟ್ ಮಾಡುವಂಥ ಕೆಲಸ ಇದೆಯಲ್ಲ, ಇದು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಸೂಕ್ತ ಅಲ್ಲ ಮತ್ತು ಶೋಭೆ ಅಲ್ಲ. ನಿಮ್ಮ ಸರ್ಕಾರದಲ್ಲೇ ಇವತ್ತು 4 ವರ್ಷಗಳಲ್ಲಿ ನೀವು ಮಾಡಿದಂಥ ಗಣಂಧಾರಿ ಕೆಲಸ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಪ್ರತಿಯೊಬ್ಬ ಕ್ಷೇತ್ರದ ಶಾಸಕ ಇವತ್ತು ರಾಜ್ಯವನ್ನು ಲೂಟಿ ಹೊಡೆದು ಆ ರಾಜ್ಯದ ಲೂಟಿ ಬಂದ ಹಣದಲ್ಲಿ ಇವತ್ತು ಮೋಸ ಮಸ್ತಿಗಳನ್ನು ಮಾಡ್ತಾ ಇರುವಂಥ ಕೆಲಸ ಎಲ್ಲರಿಗೂ ಗೊತ್ತಿದೆ. ಸಿದ್ದರಾಮಯ್ಯನವರೇ, ನಿಮಗೆ ಮಾನ ಮರ್ಯಾದೆ ಮತ್ತು ನೈತಿಕತೆ ಅನ್ನೋದು ಇದ್ದಿದ್ದೇ ಆಗಿದ್ದರೆ ತಕ್ಷಣ ರಾಜ್ಯದಲ್ಲಿ ಇರ್ತಕ್ಕಂಥ PFI, KFD, SDPI ಸಂಘಟನೆಯನ್ನು ನಿಷೇಧ ಮಾಡಬೇಕು. ಅದನ್ನು ಮಾಡದೇ ಹೋದರೆ ನಾಳೆ ದಿನ ಚುನಾವಣೆ ಬರುತ್ತೆ. ಚುನಾವಣೆ ಟೈಮಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಷ್ಟೇ ಇಲ್ಲ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದೂಗಳು ಕೊಳಪಟ್ಟು ಹಿಡಿದು ನಿಮ್ಮನ್ನು ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಎಚ್ಚರದಿಂದ ಇರಬೇಕು ಅನ್ನೋ ಮಾತನ್ನು ಹೇಳ್ತಾ ಇವತ್ತು ನಮ್ಮ ಕಾರ್ಯಕರ್ತರ ಹತ್ಯೆಗಳನ್ನು, ಏನು 21 ಕಾರ್ಯಕರ್ತರನ್ನು ಬರಬರವಾಗಿ ಹತ್ಯೆ ಮಾಡಿದಂಥ ಈ ದ್ರೋಹಿಗಳನ್ನು NIA ತನಿಖೆಗೆ ಒಪ್ಪಿಸ್ಬೇಕು, ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಬೇಕು ಅನ್ನೋ ಒತ್ತಾಯವನ್ನು ಇವತ್ತು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಯುವ ಮೋರ್ಚಾದಿಂದ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ, ನೀವು ಯಾವುದೇ ಕಾರಣಕ್ಕೂ ಮತ್ತೆ ಇದೇ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುತ್ತೆ ಆದರೆ ನಾಳೆ ದಿನ ಮುಂದೆ ನೀವು ಜನಸಾಮಾನ್ಯರ ಮಧ್ಯದಲ್ಲಿ ತಿರುಗಾಡಲಿಕ್ಕೂ ಸಹ ಕಷ್ಟವಾಗಬಹುದು ಅಂತ ವಾತಾವರಣ ನಿರ್ಮಾಣ ಆಗುತ್ತೆ. ಅದು ನಿರ್ಮಾಣ ಆಗಬಾರ್ದು ಅನ್ನೋದಾದ್ರೆ ಏನು ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಹತ್ಯೆಗಳಾಗಿದ್ದಾವೆ, ಆ ಎಲ್ಲ ತನಿಖೆ ಕಾರ್ಯಕರ್ತರ ಹತ್ಯೆಗಳನ್ನು NIA ತನಿಖೆಗೆ ವಹಿಸುವುದರ ಮೂಲಕ, CBI ತನಿಖೆಗೆ ವಹಿಸುವುದರ ಮೂಲಕ ಹಿಂದೂ ಕಾರ್ಯಕರ್ತರ ಆತ್ಮಕ್ಕೆ ಶಾಂತಿ ದೊರಕಿಸಿಕೊಳ್ಳುವಂತ ಕೆಲಸ ನೀವು ಮಾಡಬೇಕಾಗುತ್ತೆ. ಇವತ್ತು BJP ಯುವ ಮೋರ್ಚಾ ಕಾರ್ಯಕರ್ತರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ, ಸರ್ಕಾರ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಕ್ರಮ ನಮ್ಮ ಮೇಲೆ ತಿರುಗಿಸಿದ್ರೂ ಪರವಾಗಿಲ್ಲ. ನಾವು ಲಾಠಿ ಏಟು ತಿಂದಿದ್ದೀವಿ, ಊಟ ಏಟು ತಿಂದಿದ್ದೀವಿ, ಕೊನೆಯದಾಗಿ ಗುಂಡೇಟು ತಿನ್ನೋದು ಮಾತ್ರ ಬಾಕಿ ಇದೆ. ಆ ಗುಂಡೇಟು ತಿನ್ನೋದು ತಿಂದಾದರೂ ಸಹ ನಮ್ಮ ಕಾರ್ಯಕರ್ತರ ಪ್ರಾಣವನ್ನು ನಾವು ರಕ್ಷಣೆ ಮಾಡ್ತೀವಿ ಅನ್ನುವ ಸಂಕಲ್ಪವನ್ನು, ಪ್ರತಿಜ್ಞೆಯನ್ನು ಇವತ್ತು ನಾವು ಕೈಗೊಂಡು ಇಂಥ ಭ್ರಷ್ಟ ಸರ್ಕಾರವನ್ನು ರಾಜ್ಯದಿಂದ ಕಿತ್ತೊಗೆಯುವ ನಿಟ್ಟಲ್ಲಿ ನಿರಂತರವಾದ ಹೋರಾಟವನ್ನು ಮಾಡುವಂಥ ಕೆಲಸ
ಚಿಕ್ಕಬಳ್ಳಾಪುರ ಜಿಲ್ಲೆ ಯುವ ಮೋರ್ಚಾ ಕಾರ್ಯಕರ್ತರು ಮಾಡಬೇಕು. ನಿಮ್ಮ ಜೊತೆ ರಾಜ್ಯ ಸಮಿತಿ ನಿರಂತರವಾಗಿ ಬೆಂಬಲವಾಗಿ ಇರುತ್ತೆ. ಯಾವುದೇ ಕಾರಣಕ್ಕೂ ಗೊಡ್ಡ ಹೆದರಿಕೆಗಳಿಗೆ ಹೆದರೋದು ಬೇಡ. ಇಂಥ ಸಾವಿರ ದುಷ್ಟ ಸಂತತಿಯ ಸಿದ್ದರಾಮಯ್ಯ ಸಂತತಿಗಳು ಬಂದರೂ ಸಹ ಅದನ್ನು ಮೆಟ್ಟಿ ನಿಲ್ಲುವಂತ ತಾಕತ್ತು ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದಲ್ಲಿ ಇದೆ. ಯಾವುದೇ ಕಾರಣಕ್ಕೂ ಕಾರ್ಯಕರ್ತರು ಇಂಥ ವಿಚಾರದಲ್ಲಿ ತಲೆ ಬಗ್ಸೋದು ಬೇಡ. ತಲೆ ಎತ್ತಿ ಇವತ್ತು ನಾವು ಹಿಂದುತ್ವದ ರಕ್ಷಣೆಗೆ ಹೋರಾಟ ಮಾಡೋಣ. ತಲೆ ಎತ್ತಿಕೊಂಡು ಮಾಡ್ತಿರುವಂತ ಹೋರಾಟ ಸಾಂಕೇತಿಕ ಹೋರಾಟ ಇದು. ಮನವಿ ಕೊಡ್ತಾ ಇದ್ದೀವಿ ನಾವು ನಿಮಗೆ, ನಮಗೆ ನೋವಾಗಿದೆ, ನಮಗೆ ನ್ಯಾಯ ದೊರಕಿಸಿಕೊಡಿ ಅಂತೇಳಿ ಆ ಮನವಿಗೂ ನೀವು ಹೋಗ್ಕೊಡ್ಲಿಲ್ಲ ಅಂತಂದ್ರೆ ನಾಳೆ ಎದಿಮೇಗಿನ ಅಂಕಿ ಹಿಡಿದು ಕಳ್ಪಟ್ಟಿಯನ್ನು ಹಿಡಿದು ನಾವು ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಎಚ್ಚರಿಕೆ ಮಾತನ್ನು ಹೇಳ್ತಾ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ನಿಮಗೆ ನೈತಿಕತೆ ಇದ್ರೆ ಹಿಂದೂ ಕಾರ್ಯಕರ್ತರ ವಿಚಾರದಲ್ಲಿ ಏನು ಇವತ್ತು ಹಾಡೋಗಲೇ ದರೋಡೆ ಮಾಡ್ತಿರ್ತಕ್ಕಂತ ದರೋಡೆಕೋರು ಹಾಡು ಅಗಲೇ ಕೊಲೆಗಳನ್ನು ಮಾಡ್ತಿರ್ತಕ್ಕಂತ ಕೊಲೆಗಡಕರನ್ನ ತಕ್ಷಣ ಬಂಧಿಸಿ ಅವರನ್ನು ಜೈಲಿಗೆಟ್ಟುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಬೇಕು. ಇಲ್ಲ ಅಂತಂದ್ರೆ ನಾಳೆ ಹಾದಿ ಬೀದಿಯಲ್ಲಿ ನಿಮ್ಮನ್ನ ಕೇಳುವಂತ ಕೆಲಸ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ಕಾರ್ಯಕರ್ತರು ಮಾಡ್ತೀವಿ ಅಂತೇಳಿ ಹೇಳಿ ಇವತ್ತು ನಾವು ಮನವಿಯನ್ನ ಕೊಟ್ಟು ಈ ಹೋರಾಟವನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ. ನಾಳೆ ದಿನ ಇದನ್ನು ಮತ್ತೆ ಏನಾದರೂ ಸರ್ಕಾರ ಪಾಲಿಸ್ಮಿನಿಂದ ತಗೊಂಡಿದ್ದೆ ಆದ್ರೆ ಮತ್ತೆ ದೊಡ್ಡ ಮಟ್ಟದ ಹೋರಾಟವನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ನಾವು ಯುವ ಮೋರ್ಚಾದಿಂದ ಮಾಡ್ತೀವಿ ಅನ್ನುವ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ.